ನಮ್ಮ ಊರುಗುಂಟೆ ಬೆಟ್ಟೂರು ಅಂಗನಹಳ್ಳಿ ಬಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಮ್ಮ ಮುಖಂಡರ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರೂ ಆದಂಥ ಕಾಡೇನಹಳ್ಳಿ ನಾಗರಾಜಣ್ಣ ಅವರೇ, ನಮ್ಮ ರಾಜಕೀಯ ಗುರುಗಳು ಆದಂಥ ಖ್ಯಾತ ವಕೀಲರು, ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಹಿತೈಷಿಗಳು, ಎಲ್ರಿಗೂ ಮಾರ್ಗದರ್ಶಿಗಳು ಆದಂಥ ಕೆ ವಿ ಶಂಕರಣ್ಣ ಅವರೇ, ಅದೇ ಥರ ನಮ್ಮ ಪಕ್ಷದ ಅಭ್ಯರ್ಥಿಗಳು ಆದಂಥ ಸಮೃದ್ಧಿ ಮಂಜಣ್ಣ ಅವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗ ಇರ್ತಕ್ಕಂಥ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೇ, ಹಿತೈಷಿಗಳೇ, ನನ್ನ ಯುವಕ ಮಿತ್ರರೇ, ಏನು ಈ ದಿನ ನಮ್ಮ ಮುಖಂಡರ ಸಭೆಯನ್ನು ಯಾವ ಥರ ನಡೆಸ್ಕೊಂಡು ಹೋಗಬೇಕು, ಚುನಾವಣೆ ಯಾವ ನಮ್ಮ ಮೊದಲು ಯಾವ ಥರ ಹೆಚ್ಚು ಕಡಿಮೆ ಆಗಿ ಅಲ್ಪ ಮತಗಳಿಂದ ನಮ್ಮ ಅಭ್ಯರ್ಥಿ ಸೋತರು ಅನ್ನೋದನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ. ಈಗಾಗಲೇ ನಮ್ಮ ಬೂತ್ಗಳಲ್ಲಿ ಪ್ರತಿಯೊಂದು ಬೂತಲ್ಲೂ ಈ ಮೂರು ಪಂಚಾಯಿತಿಗಳಲ್ಲಿ ಪ್ರತಿ ಬೂತ್ ಹತ್ರನೂ ನಮ್ಮ ಯುವಕ ಮಿತ್ರರು ಯಥೇಚ್ಛವಾಗಿ ಕೆಲಸ ಮಾಡಬೇಕು. ಈ ಸಲ ಮುಂಬರುವ ಏನು 40 ದಿನಗಳಲ್ಲಿ ಚುನಾವಣೆ ಇದೆಯೋ, ಆ ಚುನಾವಣೆಯಲ್ಲಿ ನಾವು ಪ್ರಾಣವನ್ನಾದರೂ ಕೊಟ್ಟೆವೋ ನಾವು ಬೂತು ಬಿಟ್ಕೊಡೋಕ್ಕಾಗಲ್ಲ. ಬೂತಲ್ಲಿ ಅತ್ಯಂತ ಬಹುಮತವನ್ನು ಕೊಡಿಸ್ಬೇಕು ತಾವೆಲ್ಲರೂ ಸೇರಿ. ಅದೇ ಥರ 15 ವರ್ಷಗಳಿಂದ ನಮ್ಮ ಅಭ್ಯರ್ಥಿ ಗೆದ್ದಿಲ್ಲ ಇಲ್ಲಿ. ಈ ಸಲ ಆ ನಮ್ಮ ಲೀಡು ಏನಾಗಿತ್ತು 3 ಚುನಾವಣೆಗಳಲ್ಲಿ, ಅದಕ್ಕಿಂತ ಜಾಸ್ತಿ ಮೆಜಾರಿಟಿ ಕೊಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮಗಳು ಹಲವಾರು ಇದೆ. ಕುಮಾರಣ್ಣ ಅವರ ಕಾರ್ಯಕ್ರಮಗಳು ಈಗಾಗಲೇ ಪಂಚರತ್ನ ಯೋಜನೆಯಲ್ಲಿ ಏನೇನು ಕಾರ್ಯಕ್ರಮಗಳಿತ್ತು, ಶಾಲೆಯನ್ನು ಪಂಚಾಯತಿಗೊಂದು ಐಟೆಕ್ ಶಾಲೆಯನ್ನು ನಿರ್ಮಾಣ ಮಾಡೋದು, ಹಾಸ್ಪಿಟ್ಲನ್ನು ಪ್ರತಿಯೊಂದು 30 ಹಾಸಿಗೆ ಹಾಸ್ಪಿಟ್ಲನ್ನು ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಿಕೊಡೋದು, ಅದೇ ಥರ ನಮ್ಮ ಸ್ತ್ರೀಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡೋದು. ಪ್ರಮುಖವಾಗಿ ನಾನು ನಮ್ಮ ಸರ್ಕಾರ ಬಂದ 24 ಗಂಟೆಯಲ್ಲಿ ಸ್ತ್ರೀಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡಿಕೊಡ್ತೀನಿ ಅಂತ ಹೇಳಿರೋ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಕುಮಾರಣ್ಣ ಅವರು. ಅದೇ ಥರ ನಮ್ಮ 60 ವರ್ಷ ತುಂಬಿರುವಂತಕ್ಕಂಥ ಎಲ್ಲ ವೃದ್ಧರಿಗೂ 5,000 ರೂಪಾಯಿಗಳನ್ನ ಪ್ರತಿ ತಿಂಗಳು ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದೇ ಥರ ನಮ್ಮ ವಿಧವಾ ವೇತನ ಅಂತ ಹೇಳ್ಬಿಟ್ಟು 2,500 ರೂಪಾಯಿನ ಕೊಡೋಕ್ಕೆ ಈಗಾಗಲೇ ಕಾರ್ಯಕ್ರಮ ರೂಪಿಸಿದ್ದಾರೆ. ಅದೆಲ್ಲ ವಿಸ್ತಾರವಾಗಿ ನಮ್ಮ ಒಂದು ಅಭ್ಯರ್ಥಿಗಳು ಈ ಒಂದು 2-3 ದಿನದಲ್ಲೇ ತಮಗೆಲ್ಲ ಮನೆಗೂ ತಲುಪಿಸ್ತಾರೆ. ಕಾರ್ಡನ್ನು ನಮ್ಮ ಬೂತ್ ಕಮಿಟಿ ಮೆಂಬರ್ಸೂ ಬರ್ತಾರೆ ಪ್ರತಿಯೊಂದು ಮನೆಯಲ್ಲೂ. ಯಾವುದು ಇವಾಗ ಗ್ಯಾರಂಟಿ ಕಾರ್ಡ್ ಅಂತ ಹೇಳ್ಬಿಟ್ಟು ಒಂದು ಕೊಡ್ತಾ ಇದ್ದಾರೆ, ಯಾವುದಕ್ಕೆ ಗ್ಯಾರಂಟಿ ಕಾರ್ಡು? ತಾವು 5 ವರ್ಷಗಳು ಮುಖ್ಯಮಂತ್ರಿಗಳು ನಿಮ್ಮದೇ ಸರ್ಕಾರದಲ್ಲಿ ಬಹುಮತದಿಂದ ಸರ್ಕಾರ ಇತ್ತು 5 ವರ್ಷಗಳು, ಆವಾಗ ಯಾಕೆ ಮಾಡಲಿಲ್ಲ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತಾ ಇದ್ದಾರೆ. ಅದನ್ನು ಚುನಾವಣೆ ಹೊತ್ತಲ್ಲಿ ಆ ಮಾತುಗಳನ್ನ ಆಡೋದು ಅವ್ರಿಗೆ ಯಾವುದೇ ಒಂದು ನೈತಿಕ ಹಕ್ಕಿಲ್ಲ. 5 ವರ್ಷಗಳ ಕಾಲ ಇದ್ದಾಗ ಯಾವುದೇ ಒಂದು ಮಾಡಲಿಲ್ಲ, 10 ಕೆಜಿ ಅಕ್ಕಿ ಕೊಟ್ಟಿವಿ ಅಂತೇಳಿ ಹೇಳ್ಕೊಳ್ತಾ ಇದ್ದಾರೆ. 10 ಕೆಜಿ ಅಕ್ಕಿ ನಾವು ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅವರು ಚೀಲಕ್ಕೆ ಹಾಗೂ ಟ್ರಾನ್ಸ್ಪೋರ್ಟಿಂಗ್ ಅಮೌಂಟ್ ಮಾತ್ರ ಅವ್ರು ಕೊಟ್ಟಿದ್ದು, ಅಕ್ಕಿ ದುಡ್ಡು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋದು ಅಂತ ಅವ್ರು ಹೇಳ್ಕೊಳ್ತಾರೆ. 2 ರಾಷ್ಟ್ರೀಯ ಪಕ್ಷಗಳು ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಳ್ತಾ ಇದ್ದಾರೆ ನಾವು ಕೊಟ್ಟಿದ್ದು ನಾವು ಕೊಡ್ತೀವಿ. ಇದೆಲ್ಲ ಪ್ರಾದೇಶಿಕ ಪಕ್ಷದಲ್ಲಿ ಕುಮಾರಣ್ಣ ಅವರು 10 ಕೆಜಿ ಅಕ್ಕಿಯನ್ನು ಕೊಡೋಕ್ಕೂ ಅವ್ರ ಮ್ಯಾನುಫ್ಯಾಕ್ಚರಲ್ಲಿ ಓಡಿಸಿದ್ದಾರೆ. ಯಾವೊಬ್ಬ ರೈತ ಕುಟುಂಬದಲ್ಲೂ ಯಾರು ಹೆಣ್ಣು ಕೊಡಬೇಕು ಅಂತ ಹಿಂಜರಿತಾರೆ ಅಂತ ಹೇಳ್ಬಿಟ್ಟು 2 ಲಕ್ಷ ರೂಪಾಯಿಗಳನ್ನ ನಾನು ಪ್ರತಿಯೊಂದು ನನ್ನ ರೈತ ಕುಟುಂಬದಲ್ಲೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಏನಾದರೂ ಇದ್ರೆ ಅದು ಕುಮಾರಣ್ಣ ಅವ್ರಿಗೆ ಮಾತ್ರ. ಇಂಥ ಕಾರ್ಯಕ್ರಮಗಳನ್ನ ಇಟ್ಕೊಂಡು ನಾವೆಲ್ಲರೂ ಮುಂದೆ ಹೋಗಿ ಪ್ರತಿ ಮನೆಯಲ್ಲೂ ಪ್ರತಿ ಒಬ್ಬರಿಗೂ ಯಥೇಚ್ಛವಾಗಿ ಹೆಣ್ಮಕ್ಕಳು ಇದರಲ್ಲಿ ಎಚ್ಚೆತ್ಕೋಬೇಕು. ಏನು 40,000 ರೂಪಾಯಿ ಕೊಡ್ತಾ ಇದ್ದಾರೆ, 60,000 ರೂಪಾಯಿ ಅಂತ DCC ಬ್ಯಾಂಕ್ ಬಗ್ಗೆ ಹೇಳ್ಕೊಳ್ತಾರೆ.
800 ಕೋಟಿ ಅಂತ ಹೇಳ್ತಾರೆ ಅವರು ಒಂದು ತಿಳಿಸಲಿ 700 ಕೋಟಿ ರೂಪಾಯಿ ಎಲ್ಲಿಂದ ಯಾವ ಯಾವ ಹಳ್ಳಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವೇದಿಕೆ ಮುಖಾಂತರ ಹೇಳ್ತಾರೆ ಯಾರಿಗೆ ನೀವು ಯಾಮಾರಿಸೋ ಕೆಲಸ ಮಾಡೋದು ನಮ್ಮ ಟ್ಯಾಕ್ಸ್ ಕಟ್ಟಿರೋ ದುಡ್ಡು ನಮ್ಮ ಸರ್ಕಾರದ ದುಡ್ಡು ನಮ್ಮ ರೈತರಿಗಾಗಿ ನಾವು ಇರೋದಕ್ಕೆ ಅವರಿದ್ದಾಗೂ ಕೊಟ್ರು ಶಂಕರಣ್ಣ ಅವರು ಡೈರೆಕ್ಟರ್ ಆಗಿದ್ದರು ಲಾಸ್ಟ್ ಟೈಮ್ ಉದಾಹರಣೆ ನಾವೇ ಹೋಗಿದ್ವಿ ಇಲ್ಲಿನವ್ರಿಗೆ ಆಗಲಿಲ್ಲ ಅಲ್ಲಿ ಅವರು ಡೈರೆಕ್ಟರ್ ಸ್ವಲ್ಪ ತೊಂದರೆ ಮಾಡ್ತಾರೆ ಸೊಸೈಟಿಗೆ ಇಲ್ಲದಿರ ಕಡೆ ಬಲ್ಲದು ಪಂಚಾಯಿತಿ ಅವರು ಕೂಡ ಗೂಗುಂಡೆ ಪಂಚಾಯಿತಿಯಲ್ಲಿ ಕೊಡಿಸಿದ್ವಿ 150 ಸಂಘಗಳಿಗೆ ಯಥೇಚ್ಛವಾಗಿ ಹಣ ಆವಾಗೂ ಬಿಡುಗಡೆ ಆಯಿತು ಒಂದೇ ಒಂದು ಸಂಘದಲ್ಲೂ ಯಾವ ಒಂದು ಹೆಣ್ಮಕ್ಳೂ ಯಾವ ಸಂಘ ದುಡ್ಡು ಕಟ್ಟದಿರ ಯಾರು ಮೋಸ ಮಾಡಲಿಲ್ಲ ಅದನ್ನು ಕೊಡ್ತಾ ಇರೋದಕ್ಕೆ ನಾನು ಮನೆಯಿಂದ ಕೊಟ್ಟಂಗೆ ಮಾತಾಡ್ತಾರೆ ದಯವಿಟ್ಟು ಅದನ್ನು ಅವರು ಅರ್ಥ ಮಾಡ್ಕೋಬೇಕು ಅವ್ರದೇ ಆದ ಒಂದು ಕಾಂಗ್ರೆಸ್ ಶಾಲುಗಳನ್ನ ಹಾಕ್ಕೊಂಡು ಈ ಹಣವನ್ನು ಬಿಡುಗಡೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೆ ಕೂಡ ನಮ್ಮ ಅಬ್ಜೆಕ್ಷನ್ಸ್ ಇದೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ತಡೆ ಮಾಡಬೇಕು ಪ್ರತಿಯೊಂದು ಮನೆಗೂ ನಮ್ಮ ಯುವಕ ಮಿತ್ರರು ಎಲ್ಲರೂ ಹೋಗಿ ತಿಳುವಳಿಕೆ ಹೇಳಿ ಪ್ರತಿಯೊಬ್ಬ ನಮ್ಮ ಹೆಣ್ಮಕ್ಳು ಯುವಕ ಮಿತ್ರರು ಎಲ್ಲ ಸೇರಿ ಅತ್ಯಂತ ಬಹುಮತದಿಂದ ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳು ಆದಂಥ ಮಂಜಣ್ಣ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾ ಈ ನಾಲ್ಕು ಮಾತುಗಳು ಮಾತಾಡಲು ಅವಕಾಶ ಕೊಡೋಕಂತ ತಮ್ಮೆಲ್ಲರಿಗೂ ವಂದಿಸ್ತಾ ಮುಗಿಸ್ತಾ ಜೈ ಜೈ ಕರ್ನಾಟಕ ಮತ್ತು ಜೈ ಜೆ ಡಿ ಎಸ್ ಪಕ್ಷ